ಹಾಯ್ ಫ್ರೆಂಡ್ಸ್ ಐ ಪುನೀತ್ ವೆಲ್ಕಮ್ ಟು ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಸೈಕ್ಲೋನ್ ನಿಸರ್ಗ ಬಗ್ಗೆ ತಿಳ್ಕೊಳ್ಳೋಣ ಸಿ ಈಗ ಒಂದು ಮಂತ್ ಬ್ಯಾಕ್ ತಾನೇ ಸೈಕ್ಲೋನ್ ಆಮ್ಫಾನ್ ಬಂದಿತ್ತು ಈಗ ನಿಸರ್ಗ ಬಂದಿದೆ ಆದರೆ ಅಹ್ಫಾನ್ ನಮಗೆ ಆಗಿದ್ದು ಬಂಗಾಳ ಕೊಲ್ಲಿಯಲ್ಲಿ ಅಲ್ವಾ ಇದು ನಿಸರ್ಗ ಉದ್ಭವ ಆಗಿರ್ತಕ್ಕಂಥದ್ದು ಅರೇಬಿ ಸಮುದ್ರದ ಹತ್ರ ಸೊ ವೈ ಇಟ್ ಈಸ್ ಒಂದ್ರ ಮೇಲೆ ಒಂದು ಏನಕ್ಕೆ ಆಗ್ತಾ ಇದೆ ಅಲ್ವಾ ಒಂದು ಮತ್ತೆ ಇದಕ್ಕೆ ರೆಡ್ ಅಲರ್ಟ್ನ ಇಶ್ಯೂ ಮಾಡಿದೆ ಐ ಎಮ್ ಡಿ ಇಂಡಿಯನ್ ಮ್ಯೂಟರೋಲಜಿಕಲ್ ಡಿಪಾರ್ಟ್ಮೆಂಟ್ ಭಾರತೀಯ ಹವಾಮಾನ ಸಂಸ್ಥೆ ಅಲ್ವಾ ಓಕೆ ಸೊ ಈ ಒಂದು ಅಲರ್ಟಲ್ಲಿ ಯಾವ್ಯಾವ ಟೈಪ್ ಅಲರ್ಟ್ ಇದೆ ಮತ್ತು ಇದಕ್ಕೆ ಸೈಕ್ಲು ನಿಸರ್ಗ ಅಂತ ಹೆಂಗಿಟ್ರು ಸೊ ಇದು ಹೆಂಗೆ ನೇಮಿಸ್ಕೊಳ್ಳನ್ನ ಮಾಡ್ತಾರೆ ಸೊ ಇದೆಲ್ಲ ಕಂಪ್ಲೀಟಾಗಿ ಒಂದು ಸೈಕ್ಲು ನಿಸರ್ಗ ಬಗ್ಗೆ ಅದಕ್ಕೆ ನೇಮ್ ಹೆಂಗೆ ಬಂತು ಮತ್ತು ಯಾವ್ಯಾವ ಟೈಪ್ ಅಲರ್ಟ್ಸ್ ಇದೆ ಇಟ್ಸಿಗೆಲ್ಲ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋ ನೋಡೋಣ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ಗಿಂತ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಜೊತೆಗೆ ನಿಮಗೆ ನಾಲೆಡ್ಜ್ ಕೂಡ ಗೇನ್ ಆಗುತ್ತೆ ಫೈನ್ ಬನ್ನಿ ಅದಕ್ಕಿಂತ ಮುಂಚೆ ಅನ್ನಅ್ಯಾಡೆಮಿಲಿ ನಿಮ್ಗೆ ಗೊತ್ತಿರೋ ತರ್ಟಿ ಪ್ಲಸ್ ಎಜುಕೇಟರ್ಸ್ ನಿಮಗೆ ಇಲ್ಲಿ ಟೀಚ್ ಮಾಡ್ತಾರೆ ಇಲ್ಲಿ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ಕೆ ಎ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಪಿ ಸಿ ಎಕ್ಸಾಮ್ ತನಕನೂ ಇಲ್ಲಿ ನಿಮಗೆ ಕೋಚಿಂಗ್ ಸಿಗ್ತಕ್ಕಂಥದ್ದು ಪ್ಲಸ್ ಕೋರ್ಸಸ್ ನೀವು ತೊಗೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ ಮತ್ತು ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಲೈವ್ ಚಾಟಿಂಗ್ ವಿತ್ ಎಜುಕೇಟರ್ಸ್ ಹತ್ರ ಇರುತ್ತೆ ಜೊತೆಗೆ ನಿಮಗೆ ಇಲ್ಲಿ ಅನ್ನಅಕಾಡೆಮೀಲಿ ಪಿ ಡಿ ಎಫ್ ನೋಟ್ಸು ಕೂಡ ಪ್ಲಸ್ ಕೋರ್ಸಸ್ನ ಆ್ಯಕ್ಸಸ್ ಮಾಡಿದ್ರೆ ಸಿಗ್ತಕ್ಕಂಥದ್ದು ಸೊ ಅದರ ಕೋರ್ಸಸ್ ಏನು ರೇಟ್ಸ್ ಇದೆ ಅಂತ ಕೊಟ್ಟಿದ್ದೀನಿ ಒಂದು ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ಸ್ ಆಗುತ್ತೆ ನಿಮಗೆ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಪರ್ ಮಂತ್ ಫೈವ್ ಏಯ್ಟಿ ತ್ರೀ ರುಪೀಸ್ ಬೀಳುತ್ತೆ ತ್ರೀ ಮಂತ್ಸ್ ತೊಗೊಂಡ್ರೆ ತೌಸಂಡ್ ಒನ್ ಸಿಕ್ಸ್ಟಿ ಸೆವೆನ್ ಪರ್ ಮಂತ್ ಬೀಳುತ್ತೆ ಅಂದರೆ ನಿಮಗೆ ಜಾಸ್ತಿ ಮಂತ್ಸ್ ಇದ್ರೆ ನಿಮಗೆ ಪರ್ ಮಂತ್ ರೇಟ್ ಆಫ್ ಕಾಸ್ಟು ಕಮ್ಮಿ ಆಗ್ತಾ ಹೋಗುತ್ತೆ ಜೊತೆಗೆ ಇಲ್ಲಿ ನಿಮಗೆ ಇ ಎಮ್ ಐ ಆಪ್ಷನ್ಸ್ ಕೂಡ ಇದೆ ಇ ಎಮ್ ಐ ಆಪ್ಷನ್ಸ್ ಕೂಡ ಇದೆ ಸೊ ಅದರಿಂದ ಇದನ್ನು ದಯವಿಟ್ಟು ತೊಗೊಂಡ್ರೆ ನಿಮಗೆ ಅಂದರೆ ಆ್ಯಕ್ಸಸ್ ಮಾಡಿದ್ರೆ ನೀವು ಎಲ್ಲ ಕೋರ್ಸ್ಗೂ ಒಂದು ಸಲ ನೀವು ಪ್ಲಸ್ ಕೋರ್ಸಸ್ ಆಗಿದ್ರೆ ನೀವು ಯಾವುದೇ ಕೋರ್ಸಸ್ ಬೇಕಾದ್ರೂ ಆಕ್ಸಸ್ ಮಾಡ್ಬೋದು ಓಕೆ ಇದಕ್ಕೆ ನಿಮಗೆ ಡಿಸ್ಕೌಂಟು ಕೂಡ ಇದೆ ನನ್ನ ರೆಫ್ರಲ್ ಕೋಡ್ ಇದೆ ಪುನೀತ್ ಲೈವ್ ಅಂತ ಅದನ್ನು ನೀವು ಹಾಕಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಎಸ್ ಟ್ರಿಲಿಯಮ್ಸ್ ಟು ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡಿದ್ದಾರೆ ಪಿ ಎಸ್ ಐ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಟೆನ್ ಪರ್ಸೆಂಟ್ ಪುನೀತ್ ಲೈವ್ ಅಂತಕ್ಕಂಥದ್ದನ್ನ ನೀವು ಯೂಸ್ ಮಾಡ್ತಾರೆ ಓಕೆ ಫೈನ್ ಬನ್ನಿ ಇವಾಗ ಆಮ್ಫಾನ್ದ್ದು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಡೀಟೇಲ್ಸ್ ಪಿ ಡಿ ಎಫ್ ಎಲ್ಲ ಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತಿದೆ ಅದನ್ನು ನೀವು ಜಾಯ್ನ್ ಆಗ್ಬೋದು ಸೊ ನೀವು ಸರ್ಚ್ ಮಾಡಿದ್ರೆ ಪುನೀತ್ ಫೋರಮ್ ಅಂತ ನಿಮಗೆ ಸಿಕ್ ಸಿಗ್ತಕ್ಕಂಥದ್ದು ರೀಸೆಂಟಾಗಿ ಓಪನ್ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಚಾನಲ್ ನಿಮಗೆ ಅಲ್ಲಿ ನ್ಯೂಸ್ ಇಂದ ಹಿಡ್ದು ಇಂದ ಹಿಡ್ದು ಈವನ್ ಈ ಒಂದು ಸೈಕ್ಲೋನ್ ಬಗ್ಗೆ ಕೂಡ ಕ್ವೀಸಸ್ನ ಹಾಕಿದ್ದೀನಿ ಸೊ ಅದ್ರದ್ದು ಎಷ್ಟು ಮೋಸ್ಟ್ ಆಫ್ ದ ಪೀಪಲ್ ತಪ್ಪು ಮಾಡಿದ್ದಾರೆ ಸೊ ಅದರಿಂದ ಈ ಒಂದು ವಿಡಿಯೋ ನೋಡಿ ಆ ಕ್ವೀಸ್ನ ಅಟೆಂಡ್ ಮಾಡಿ ಮತ್ತು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ಎಲ್ಲ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಟಿಫಿಕೇಷನ್ ಎಕ್ಸಾಮ್ ಇಂದ ಹಿಡ್ದು ಸೊ ರಿಸಲ್ಟ್ ತನಕನೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಫೈನ್ ಸೊ ಆಮ್ಫಾನ್ ನಿಮ್ಗೆ ಗೊತ್ತು ಆದಮೇಲೆ ಈಗ ಆಗಿರ್ತಕ್ಕಂಥ ಏನು ನಿಸರ್ಗ ಇದು ಅರಬ್ಬಿ ಸಮುದ್ರ ಅಂತ ಏನು ಕರಿತೀವಿ ಅಲ್ಲಿ ಆಗಿರ್ತಕ್ಕಂಥದ್ದು ಇದನ್ನ ಡೈರೆಕ್ಷನ್ ನೋಡಿದ್ರೆ ನಿಮಗೆ ಇಂಡಿಯನ್ ಮೆಟಾಲಜಿಕಲ್ ಮೆಟರೊಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಭಾರತೀಯ ಹವಾಮಾನ ಸಂಸ್ಥೆ ಏನಿದೆ ಅದು ಏನು ಹೇಳಿದೆ ಅಂತಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಕೋಸ್ಟ್ಗೆ ಹಿಟ್ ಆಗ್ತಾ ಇದೆ ಅಂದರೆ ಅದರ ಮೇಲೆ ಜಾಸ್ತಿ ಪ್ರಭಾವ ಬೀರ್ತಾ ಇದೆ ಅದಕ್ಕೆ ಇದು ರೆಡ್ ಅಲರ್ಟ್ನ ಘೋಷಣೆ ಮಾಡಿದೆ ಸೊ ಇಲ್ಲಿ ನೋಡಿ ಜನ ಜೂನ್ ಇಂದ ಸ್ಟಾರ್ಟ್ ಆಗಿ ಒಂದು ನಾಲ್ಕು ದಿನ ತನಕ ಹೆಂಗೆ ಹೋಗ್ತಾ ಇದೆ ಅಂತ ಮತ್ತೆ ಡೈರೆಕ್ಷನ್ ಕೂಡ ಕೊಟ್ಟಿದೆ ಈ ರೀತಿ ಹೋಗ್ತಾ ಇದೆ ಆದರೆ ನೀವು ಸೈಕ್ಲೋನ್ಸ್ ಅಂತಂದ್ರೆ ಚಂಡಮಾರುತ ಅಂತ ಕರಿತೀವಿ ಪ್ರತ್ಯಾವೃತ ಮಾರುತಗಳು ಅಂತ ನಾವು ಕರಿತೀವಿ ಆವೃತ ಮಾರುತಗಳು ಮತ್ತೆ ಪತ್ಯಾವೃತ ಅಂದ್ರೆ ಆಂಟಿ ಸೈಕ್ಲೋನ್ಸ್ ಮತ್ತೆ ಸೈಕ್ಲೋನ್ಸ್ ಅಂತ ಓದಿರ್ತೀರಾ ನೀವು ಭೂಗೋಳ ಶಾಸ್ತ್ರದ ವಾಯುಗೋಳದಲ್ಲಿ ಓದಿರ್ತೀರಾ ಸೊ ಇಲ್ಲಿ ಆಕ್ಚುಲಿ ನೋಡಿದ್ರೆ ಈ ಡೈರೆಕ್ಷನ್ ಹೀಗೆ ಹೋಗ್ಬೇಕು ಏನಕ್ಕೆ ಹೀಗೆ ಹೋಗ್ಬೇಕು ಸಿ ಐ ವಿಲ್ ಟೆಲ್ ಯು ಬಿಫೋರ್ ಗೋಯಿಂಗ್ ಟು ದ ಡೈರೆಕ್ಷನ್ ನಾನು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಸೊ ರೆಡ್ ಅಲರ್ಟ್ ಅಂದರೆ ಏನು ಏನೇನು ಟೈಪ್ಸ್ ಆಫ್ ಅಲರ್ಟ್ಸ್ ಇದೆ ಟೋಟಲ್ ಆಗಿ ನಿಮಗೆ ನಾಲ್ಕು ಟೈಪ್ ಆಫ್ ಅಲರ್ಟ್ಸ್ನ ಘೋಷಣೆ ಮಾಡ್ತಾರೆ ಐ ಎಮ್ ಡಿಯಿಂದ ಇದರ ಹೆಡ್ ಕ್ವಾರ್ಟರ್ಸು ಡೆಲ್ಲಿ ಇದೆ ಅದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಗ್ರೀನ್ ಅಲರ್ಟ್ ಎಲ್ಲೋ ಅಲರ್ಟ್ ಆ್ಯಂಬರ್ ಆರ್ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಅಂತ ಇಲ್ಲಿ ನಿಮಗೆ ನಾನು ಒಂದು ಕ್ವಶನ್ ಕೇಳ್ತೀನಿ ರೀಸೆಂಟಾಗಿ ಮೇ ಮಂತಲ್ಲಿ ಆಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಮ್ಫಾನ್ ಸೈಕ್ಲೋನ್ ಚಂಡಮಾರುತ ಏನಿತ್ತು ಅದಕ್ಕೆ ಯಾವ ಅಲರ್ಟ್ ಘೋಷಣೆ ಮಾಡಿದ್ರು ಐ ಎಮ್ ಟಿಗಿಂತ ಅದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತರಿಸಿ ಓಕೆ ನಿಸರ್ಗಕ್ಕೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಎಸ್ಪೆಷಲಿ ಮಹಾರಾಷ್ಟ್ರ ಮತ್ತು ಕೋಸ್ಟಲ್ ರೀಜನ್ ಮಹಾರಾಷ್ಟ್ರ ಮತ್ತು ಗುಜರಾತ್ ಕೋಸ್ಟಲ್ ರೀಜನ್ಗೆ ಸೊ ಗ್ರೀನ್ ಅಲರ್ಟ್ ಅಂದರೆ ಜಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಅಲರ್ಟ್ ಕೊಡ್ತಾರೆ ಈ ರೀತಿ ಬರ್ತಾ ಇದೆ ಅಂತ ಬಟ್ ಇದರಿಂದ ಎಫೆಕ್ಟ್ ಏನೂ ಇರಲ್ಲ ಸೊ ನಿಮ್ಮ ನಾರ್ಮಲ್ ಜೀವನ ಮಾಡ್ಕೋತಾ ಇರ್ಬೋದು ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಗ್ರೀನ್ ಅಲರ್ಟ್ ಕೊಡ್ತಾರೆ ಸೊ ಎಲ್ಲ ಅಲರ್ಟ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಎಟ್ ಪ್ರೆಸೆಂಟು ಈ ಒಂದು ಸೈಕ್ಲೋನ್ ಆಗಿರಬಹುದು ಅಂದ್ರೆ ಈ ಹವಾಮಾನದ ಏನು ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಅಟ್ ಪ್ರೆಸೆಂಟ್ ಇದರದ ಎಫೆಕ್ಟ್ ಇಲ್ಲ ಬಟ್ ಮುಂದಿನ ದಿನಗಳೇ ಅಂದ್ರೆ ಒಂದು ಮೂರು ದಿನ ಎರಡು ದಿನ ಬಿಟ್ಟು ಎಫೆಕ್ಟ್ ಜಾಸ್ತಿ ಆಗ್ಬೋದು ಅಂತ ನಮಗೆ ಮೊದಲೇ ಅವರು ಇಂಟಿಮೇಟ್ ಕೊಡ್ತಕ್ಕಂಥದ್ನ ಲೆಲ್ ಎಲ್ಲೋ ಅಲರ್ಟ್ ಅಂತ ಹೇಳ್ತಾರೆ ಅಂದ್ರೆ ನೀವು ಹುಷಾರಾಗಿರಿ ಸೊ ನೀವು ಅದಕ್ಕೆ ರೆಡಿ ಆಗಿರಿ ಅಂತ ಜನಗಳಿಗೆ ಹೇಳ್ತಕ್ಕಂಥದ್ದು ಸೊ ಅಂಬರ್ ಅಥವಾ ಆರೆಂಜ್ ಅಲರ್ಟ್ ಅಂದ್ರೆ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಪವರ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಪವರ್ ಪೋಲ್ಸ್ಗಳ್ ಎಫೆಕ್ಟ್ ಆಗ್ಬೋದು ಅದರಿಂದ ಪವರ್ ಡಿಸ್ಕನೆಕ್ಟ್ ಆಗ್ಬೋದು ಟ್ರೈನ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಸ್ಕನೆಕ್ಟ್ ಆಗ್ಬೋದು ಸೊ ಈ ರೀತಿ ಒಂದು ರೀತಿ ಹೆವಿಯಾಗಿ ಇದಾಗ್ತಕ್ಕಂಥದ್ನ ಆರೆಂಜ್ ಅಲರ್ಟ್ ಅಂತ ಹೇಳ್ತಾರೆ ರೆಡ್ ಅಲರ್ಟ್ ಏನೇನೆಂದ್ರೆ ಇಲ್ಲಿ ಪವರ್ ಈ ರೋಡ್ ಟ್ರಾನ್ಸ್ಪೋರ್ಟ್ ಇದ್ರ ಜೊತೆ ಲ್ಯಾಂಡ್ ಫಾಲ್ಗಳು ಆಗ್ತವೆ ಮತ್ತು ಇದ್ರ ಎಫೆಕ್ಟ್ ಇದೆಯಲ್ಲ ನಿಮಗೆ ಜನರಿಗೆ ಏನು ಹೇಳ್ತಾರೆ ಅಂದರೆ ಇಮಿಡಿಯೇಟ್ ಇವರು ಅಲರ್ಟ್ ಘೋಷಣೆ ಮಾಡಿದ ತಕ್ಷಣ ಆ ಕೋಸ್ಟಲ್ ರೀಜನ್ ಆ ರೀಜನ್ಲಿರ್ತಕ್ಕಂಥ ಜನಗಳು ಆಗಿ ವೇಕೇಟ್ ಮಾಡಬೇಕು ಅಂತ ಯಾಕಂದರೆ ಇದು ಅಷ್ಟು ಬೇಗ ಆಗ್ತಕ್ಕಂಥದ್ದು ಸೊ ಇಮಿಡಿಯೇಟ್ ಅಲರ್ಟ್ ಅಂದ್ರೆ ಎಮರ್ಜೆನ್ಸಿ ಅಲರ್ಟ್ ಬಗ್ಗೆ ಈ ರೆಡ್ ಅಲರ್ಟ್ ಮಾತಾಡ್ತಕ್ಕಂಥದ್ದು ಓಕೆ ದೀಸ್ ಆರ್ ಫೋರ್ ಟೈಪ್ಸ್ ಆಫ್ ಅಲರ್ಟ್ ಇವಾಗ ಲ್ಯಾಂಡ್ ಫಾಲ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಜೊತೆಗೆ ಇದು ಮಹಾರಾಷ್ಟ್ರ ಕೋಸ್ಟ್ ಮತ್ತೆ ಗುಜರಾತ್ ಕೋಸ್ಟ್ ಕಡೆ ಹೀಗೆ ಬರ್ತಾ ಇರತಕ್ಕಂಥದ್ದು ಒಂಚೂರು ಡಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಅದು ಆಲ್ಮೋಸ್ಟ್ ಇವನ್ ಕರ್ನಾಟಕದ ರೀಜನ್ಗೂ ಕೂಡ ಅವರು ರೆಡ್ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ ಕರಾವಳಿ ತೀರದಲ್ಲಿ ಫೈನ್ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಈ ಪ್ರತ್ಯಾವೃತ ಮಾರುತಗಳು ಅಂದರೆ ಆವೃತ ಮಾರುತಗಳನ್ನ ನಾವು ಚಂಡಮಾರುತ ಅಂತ ಏನು ಕಳ್ತೀವಿ ಅಂದರೆ ಸೈಕ್ಲೋನ್ಸ್ ಅಂತ ಕರಿತೀವಿ ನೀವು ಯೂಶ್ವಲಿ ನೋಡಿ ಹೀಗೆ ಹೋಗ್ಬೇಕದು ಅಲ್ವಾ ಇದು ನೋಡಿ ಭಾರತದ ಒಂದು ಪಶ್ಚಿಮ ತೀರ ಇಲ್ಲಿ ಗುಜರಾತ್ ಇದು ಮಹಾರಾಷ್ಟ್ರ ಸೊ ಇಲ್ಲಿ ಹೀಗೆ ಹೋಗ್ಬೇಕಾಗಿರೋದು ನಾನು ನಿಮಗೆ ಸ್ಟಾರ್ಟಿಂಗ್ ಎಲ್ಲ ತೋರಿಸ್ದೆ ಹೀಗೆ ಬರ್ತದೆ ಭಾರತದ ಮೇಲೆ ಅಲ್ವಾ ಸಿ ನೀವು ನಮ್ಮ ಭಾರತದ ಮ್ಯಾಪ್ನ ನೀವು ತೊಗೊಂಡು ನೋಡಿದ್ರೆ ಲಾಸ್ಟ್ ಒಂದು ಸೈಕ್ಲೋನ್ ಈಗ ಭಾರತ ಹಿಂಗೆ ಹಿಂಗೆ ತೊಗೊಂಡ್ರೆ ಲಾಸ್ಟ್ ಸೈಕ್ಲೋನ್ ಐತಲ್ಲ ಅದು ಹೀಗೆ ಬಂದಿರತಕ್ಕಂಥದ್ದು ಅಲ್ವಾ ಹೀಗೆ ಬಂದಿರತಕ್ಕಂಥದ್ದು ಯೂಶಲಿ ಸೈಕ್ಲೋನ್ಸ್ಗಳು ನಿಮ್ಗೆ ಆವರ್ತ ಮಾರ್ತಗಳು ದಕ್ಷಿಣಾರ್ಧಗೋಳ ಮತ್ತು ಪೂರ್ವಾರ್ಧಗೋಳ ನೀವು ವಾಯುಗೋಳ ಓದಿರ್ತೀರ ಅಂದರೆ ಇಲ್ಲಿ ಉತ್ತರಾರ್ಧ ಮತ್ತು ದಕ್ಷಿಣಾರ್ಧಗೋಳ ಹೀಗೆ ಡಿವೈಡ್ ಮಾಡಿದ್ರೆ ನಾವು ಗೋಳನ ಈ ಉತ್ತರಾರ್ಧ ಗೋಳದಲ್ಲಿ ನದ್ರನ್ ರೀಜನಲ್ಲಿ ಅದು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಸುತ್ತುತ್ತೆ ಅಲ್ವಾ ಆ್ಯಂಟಿ ಕ್ಲಾಕ್ವೈಝನ್ ಸುತ್ತುತ್ತೆ ಡೈರೆಕ್ಷನ್ನು ಮತ್ತೆ ಆ ಸದ್ರನ್ ಇಲ್ಲಿ ಇಲ್ಲೇ ತೋರಿಸ್ತೀನಿ ತಟ್ಟಿ ಡ್ರಾಯಿಂಗಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ದಿಕ್ಕಿನ ವಿರುದ್ಧ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್ ತೋರಿಸುತ್ತೆ ಅದೇ ದಕ್ಷಿಣಾರ್ಧ ಗೋಳದಲ್ಲಿ ಕ್ಲಾಕ್ ವೈಸ್ ಡಿರೆಕ್ಷನ್ ಅಂದ್ರೆ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ದಕ್ಷಿಣಾರ್ಧ ಗೋಳದಲ್ಲಿ ಆವೃತ ಮಾರುತಗಳು ಮ ಆವೃತ ಪ್ರತಿವೃತ್ತ ಅಂದ್ರೆ ಸೈಕ್ಲೋನ್ಸ್ ಅಂದ್ರೆ ಇಟ್ ಲೈಕ್ ವಲ್ ಪೂಲ್ ಅಂತ ವರ್ಲ್ಡ್ ಅಂದ್ರೆ ಹಿಂಗೆ ಸುರುಳಿ ಆಕಾರಕ್ಕೆ ಸುತ್ತಕ್ಕಂಥದ್ದು ಸೊ ಇಲ್ಲಿ ಆ್ಯಂಟಿ ಸೈಕ್ಲೋನ್ಸ್ ಬಗ್ಗೆ ಮಾತಾಡಬೇಡ ಸೊ ಆಂಟಿ ಸೈಕ್ಲೋನ್ಸ್ ಮಾತಾಡಬಾರ್ದು ನಾವು ಸೈಕ್ಲೋನ್ ಬಗ್ಗೆ ಮಾತಾಡೋಣ ಸೊ ಯಾಕಂದ್ರೆ ಇದು ನಿಸರ್ಗ ಸೈಕ್ಲೋನ್ ಬಗ್ಗೆ ಮಾತಾಡ್ತಿರೋದು ಬರೀ ಸೈಕ್ಲೋನ್ ಬಗ್ಗೆ ಮಾತಾಡೋಣ ಸೊ ಇಲ್ಲಿ ನೀವು ನೋಡಬೇಕು ಈವನ್ ಆಂಫಾನ್ ಸೈಕ್ಲೋನು ಕೂಡ ಏನಾಗಿತ್ತು ಹೀಗೆ ಬಂದು ಯೂಶಲಿ ಸೈಕ್ಲೋನ್ಸ್ಗಳು ಬಂಗಾಳ ಕೋಲಿಲಿ ಆಗೋದು ಈ ಆಂಧ್ರ ಪ್ರದೇಶದ ಮತ್ತು ಒಡಿಶಾ ತೀರಗೆ ಹೆಚ್ಚು ಎಫೆಕ್ಟ್ ಮಾಡ್ತವೆ ಆದ್ರೆ ಈ ಒಂದು ಸೈಕ್ಲೋನ್ ಇದೆಯಲ್ಲ ಆಂಫಾನ್ ಅದು ಕೂಡ ನಿಮ್ಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವೆಸ್ಟ್ ಬ್ಯಾಂಗಲ್ ಜಾಸ್ತಿ ಎಫೆಕ್ಟ್ ಮಾಡಿದೆ ಒಡಿಶಾ ಆಗಿದೆ ಇದು ಡಿಫ್ಲೆಕ್ಟ್ ಆಗಿದೆ ಹಿಂಗೆ ಬಂದು ಹಿಂಗೆ ಡಿಫ್ಲೆಕ್ಟ್ ಆಗಿ ಇಲ್ಲಿ ವೆಸ್ಟ್ ಬ್ಯಾಂಗಲ್ ಜಾಸ್ತಿ ಎಫೆಕ್ಟ್ ಮಾಡಿದೆ ಸೊ ಯೂಶಲಿ ಆ್ಯಂಟಿಕ್ಲಾಕ್ವೆಸ್ ಅಂದ್ರೆ ನಮ್ದು ಭಾರತ ಇಲ್ಲಿ ಬರುತ್ತೆ ಅಂದ್ರೆ ನದರನ್ ಇಂಡಿಯನ್ ಓಷನ್ ಅಂತ ಏನು ಕರಿತೀವಿ ಅಂದ್ರೆ ಉತ್ತರದ ಹಿಂದೂ ಮಹಾಸಾಗರ ಏನು ಕರಿತೀವಿ ಉತ್ತರದ ಗೋಳದಲ್ಲಿ ಬರ್ತಕ್ಕಂಥದ್ದು ನಮ್ಮ ಭಾರತ ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಆ್ಯಂಟಿಕ್ಲಾಕ್ವೇಸ್ ಅಂದ್ರೆ ಈ ಡೈರೆಕ್ಷನ್ ಸುತ್ತಬೇಕು ಅದಕ್ಕೆ ಈ ಡೈರೆಕ್ಷನ್ ಹೋಗ್ಬೇಕು ಆದರೆ ಇವಾಗ ಬಂದಿರತಕ್ಕಂಥ ಈ ಸೈಕ್ಲೋನ್ ಏನಿದೆ ಅದು ಇಲ್ಲಿ ನೋಡಿ ನಮ್ಮ ಭಾರತದ ಇದಕ್ಕೆ ಹೀಗೆ ಬೆಳೆ ಬರ್ತಾ ಇದೆ ಆ್ಯಕ್ಚುಲಿ ಹೀಗೆ ಹೋಗ್ಬೇಕಾಯ್ತು ಇಲ್ಲಿ ಡ್ರಾಯಿಂಗಲ್ ತೋರ್ಸಿರೋ ರೀತಿ ಹೋಗ್ಬೇಕಾಯ್ತು ಆದರೆ ಭಾರತದ ಮೇಲೆ ಬರ್ತಾ ಇದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೋದು ಕಾಂಪ್ಲೆಕ್ಸ್ ಥಿಂಗ್ಸ್ ಇದನ್ನು ಎಕ್ಸ್ಪ್ಲೋರ್ನ್ ಮಾಡಕ್ಕೋದ್ರೆ ಬಟ್ ಒಂದು ತಿಳ್ಕೊಬೇಕು ಈ ರೀತಿ ಆಗೋ ಕಾರಣ ಏನು ಅಂದರೆ ಬಿಕಾಸ್ ಆಫ್ ನಮ್ಮ ಒಂದು ಗ್ಲೋಬಲ್ ವಾರ್ಮಿಂಗಿಂದ ಅಲ್ವಾ ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು ನಮ್ಮ ಒಂದು ಭಾರತದಲ್ಲಿ ಮನೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಈ ಗ್ಲೋಬಲ್ ವಾರ್ಮಿಂಗಿಂದ ಏನಾಗ್ತಾ ಇದೆ ಅಂತಂದರೆ ಎಲ್ಲ ಒಂದು ನಮ್ಮ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಅಂತಂದರೆ ವಾಯು ವಾಯು ಮಾಲಿನ್ಯದಿಂದ ಆಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ನಮ್ಮ ಬಿಸಿಲು ಬೇಸ್ ಈ ಒಂದು ತಾಪ ಹೆಚ್ಚಿಗೆ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅದರಿಂದ ಈ ಒಂದು ಎಫೆಕ್ಟ್ಸ್ಗಳು ಆಗ್ತಾ ಇರೋದು ಒಂದರಿಂದ ಒಂದು ಮೇಲೆ ಸೈಕ್ಲೋನ್ ಬರ್ತಾ ಇರೋದು ಮತ್ತೆ ಅದ್ರ ವೇ ಆಫ್ ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇರೋದು ಅಲ್ವಾ ಸೊ ಅದರಿಂದ ಇದು ಇವಾಗ ಹೀಗೆ ಬರ್ತಾ ಇದೆ ಇವನ್ ನೀವು ನಾನು ನಿಮಗೆ ಆಮ್ಫೋನ್ ಹೇಳಿದ್ದೆ ಆ್ಯಂಫೋನ್ ಕೂಡ ಏನಾಗಿತ್ತು ಇಲ್ಲಿ ನಮ್ಮ ಭಾರತದ ಇಲ್ಲಿ ಒಡಿಶಾಗೆ ಹೋಗೋದು ಬದಲು ಅದು ಒಡಿಶಾದನ್ನ ಟಚ್ ಮಾಡಿಕೊಂಡು ಇಲ್ಲಿಗೆ ಬಂದು ಪಶ್ಚಿಮ ಬಂಗಾಳಕ್ಕೆ ಎಫೆಕ್ಟ್ ಮಾಡಿತ್ತು ಸೊ ಇದು ಕೂಡ ಡೈರೆಕ್ಷನ್ ಚೇಂಜ್ ಆಗಿತ್ತು ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗಿಂದ ಆಯ್ತಾ ಭೂ ತಾಪಮಾನ ಹೆಚ್ಚಾಗಿರ್ತಾ ಹೋಗ್ತಾ ಇರೋದ್ರಿಂದ ಸೊ ಇದ್ರ ಬಗ್ಗೆ ತಾಪಮಾನದ ಬಗ್ಗೆ ಹೆಚ್ಚಿಗೆ ಡಿಸ್ಕಸ್ ಡಿಸ್ಕಸ್ ಮಾಡೋದು ಬೇಡ ಸೊ ಇವಾಗ ನಿಮ್ಗೆ ಅರ್ಥ ಆಯಿತು ಸೊ ಏನಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಅದ್ರ ಡೈರೆಕ್ಷನ್ ಚೇಂಜ್ ಆಗಿರೋದು ಒಂದು ಮತ್ತೆ ಇಲ್ಲಿ ನಾವು ಆವೃತ ಮಾರುತಗಳು ಅಂದ ತಕ್ಷಣ ಇಲ್ಲಿ ನಿಮ್ಗೆ ಹೆಂಗೆ ಅದಾಗತ್ತಪ್ಪ ಆವೃತ ಮಾರುತಗಳು ಅಂದರೆ ಸಿ ಆವೃತ ಮಾರುತಗಳು ಆಗಬೇಕು ಅಂತಂದರೆ ಅದು ಜಾಸ್ತಿ ಆಗೋದು ನಮ್ಮ ಒಂದು ಸಮುದ್ರದಲ್ಲಿ ಓಕೆ ಸಮುದ್ರದಲ್ಲಿ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚು ತಾಪಮಾನ ಆದಾಗ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂದರೆ ಕಡಿಮೆ ಒತ್ತಡ ಪ್ರದೇಶ ಕ್ರಿಯೇಟ್ ಆಗುತ್ತೆ ಸೊ ಕಡಿಮೆ ಒತ್ತಡ ಪ್ರದೇಶ ಕ್ರಿಯೇಟ್ ಆದಾಗ ಏನಾಗುತ್ತೆ ನಾನು ಇಲ್ಲಿ ತುಂಬ ಟೆಕ್ನಿಕಲ್ ಆಗೋಗೋಲ್ಲ ಯಾಕಂದರೆ ಇದು ಭೂಗೋಳಶಾಸ್ತ್ರದ ಟಾಪಿಕ್ ಆದರೂ ಕೂಡ ಇದು ಬರೀ ಸೈಕ್ಲೋ ನಿಸರ್ಗ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದನ್ನು ಜಸ್ಟ್ ನಾನು ಹೆಂಗಾಗುತ್ತೆ ಅಂತಕ್ಕಂಥ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಈ ಮ ಇಲ್ಲಿ ಏನೋ ಒತ್ತಡ ಕಮ್ಮಿ ಆಗುತ್ತೆ ಅದರ ಸುತ್ತ ನಮಗೆ ಅಧಿಕ ಒತ್ತಡ ಪ್ರದೇಶಗಳಿರಬೇಕು ಸೊ ಒಂದು ಕಡಿಮೆ ಒತ್ತಡ ಪ್ರದೇಶದ ಸುತ್ತಮುತ್ತ ಆದರೆ ಎರಡನ್ನೂ ಸೈಡ್ ಕೂಡ ಅಧಿಕ ಒತ್ತಡ ಪ್ರದೇಶ ಇರಬೇಕು ಫಾರ್ ಎಕ್ಸಾಂಪಲ್ ಭೂಮಿ ಅಧಿಕ ಒತ್ತಡ ಪ್ರದೇಶ ಇರುತ್ತೆ ನಿಮಗೆ ಗೊತ್ತು ಗಾಳಿ ಯಾವಾಗಲೂ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಚಲಿಸುತ್ತೆ ಇಲ್ಲೇನಾಗುತ್ತೆ ಸಾಗರದಲ್ಲಿ ಅಧಿಕ ಕಡಿಮೆ ಒತ್ತಡ ಪ್ರದೇಶ ಹೆಂಗ್ ನಿರ್ಮಾಣ ಆಗುತ್ತೆ ಅಂದ್ರೆ ಹೆಚ್ಚು ಬಿಸಿಲು ಮತ್ತೆ ಹೆಚ್ಚು ಕಾದ್ರಿಂದ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹಾಗೇನಾಗುತ್ತೆ ಇದು ಮೇಲೆ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಡೈವರ್ಜ್ ಆಗುತ್ತೆ ಇದು ಡೈವರ್ಜ್ ಆಗುತ್ತೆ ಮತ್ತೆ ಇದು ಮೇಲೋದಾಗ ಹೋದಾಗ ಏನಾಗುತ್ತೆ ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇರೋದ್ರಿಂದ ಈ ಕಡೆ ಅಧಿಕ ಒತ್ತಡ ಪ್ರದೇಶ ಭೂ ಪ್ರದೇಶ ಆಗಿರ್ಬೋದು ಬೇರೆ ಇನ್ನೊಂದು ಯಾವ್ದೋ ರೀಜನ್ ಆಗಿರ್ಬೋದು ಇಲ್ಲಿಗೆ ಗಾಳಿ ಬರುತ್ತೆ ಪುನಃ ಹೇಗೇನಾಗುತ್ತೆ ಇದು ಹೀಟ್ ಆಗಿ ವಿಕಸನಗೊಂಡು ಮೇಲೋಗುತ್ತೆ ಸೊ ಈ ಒಂದು ಇದರಿಂದ ಏನಾಗುತ್ತೆ ಈ ಔಟ್ ಫ್ಲೋ ಇದೆಯಲ್ಲ ಇಲ್ಲಿ ನಮಗೆ ಮೋಡಗಳಾಗೆ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತೆ ಇದು ತುಂಬಾ ಕಿಲೋಮೀಟರ್ ಗಟ್ಟಲೆ ಇದು ಆವರಿಸ್ತಕ್ಕಂಥದ್ದು ಒಂದು ಈ ರೀತಿ ಸರ್ಕಲ್ ರೀತಿ ಆವರಿಸ್ತಕ್ಕಂಥದ್ದು ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಗಾಳಿ ಏನಾಗುತ್ತೆ ವ್ಯತ್ಯಾಸಗಳು ತುಂಬಾ ಇರಬೇಕು ಇವನ್ ಇಲ್ಲೂ ಕೂಡ ನಿಮಗೆ ಲೋ ಪ್ರೆಷರ್ ಇಲ್ಲಿ ನಿಮಗೆ ಶಾಂತವಾಗಿರುತ್ತೆ ಐ ಅಂತ ಏನು ಕರಿತೀವಿ ಕಣ್ಣು ಅಂತ ಇಲ್ಲಿ ಶಾಂತವಾಗಿರುತ್ತೆ ಇದು ಐ ವಾಲ್ ಅಂತ ಕರಿತೀವಿ ಇಲ್ಲಿ ನಿಮ್ಗೆ ಮಳೆ ಬೀಳ್ತಕ್ಕಂಥದ್ದು ಇಲ್ಲಿ ವಾಮ್ ಏರ್ ರೈಸ್ ಆಗ್ತಕ್ಕಂಥದ್ದು ಇಲ್ಲಿ ಶಾಂತ ಇರತ್ತಲ್ಲ ಇದು ಲೋ ಪ್ರೆಷರ್ ಏರಿಯಾ ಇದು ಹೈ ಪ್ರೆಷರ್ ಅಧಿಕ ಒತ್ತರ ಪ್ರದೇಶ ಇರಬೇಕು ಇಲ್ಲಿ ಟ್ರೋಪೋ ಸ್ಪಿಯರ್ ಅಂತ ಕರಿತೀವಿ ಅಲ್ಲಿ ಸೊ ಅಲ್ಲಿ ಅಧಿಕ ಒತ್ತರ ಪ್ರೆಷರ್ ಇದ್ದಾಗ ಏನಾಗುತ್ತೆ ಇದು ಸರ್ಕ್ಯುಲೇಷನ್ ಜಾಸ್ತಿಯಾಗಿ ಡೈವರ್ಜೆನ್ಸ್ ಆಗಿ ಹೀಗೆ ಇಲ್ಲಿಂದ ಗಾಳಿ ಹಿಂಗ್ ಮೇಲೆ ಇಲ್ಲಿ ಖಾಲಿ ಆಗುತ್ತಲ್ಲ ಆಟೋಮೆಟಿಕ್ ಆಗಿ ಈ ಗಾಳಿ ಏನಾಗುತ್ತೆ ಹೋಗಿ ಇಲ್ಲಿ ಸಬ್ಸ್ಯೂಟ್ ಅಂದ್ರೆ ಕೆಳಗೆ ಇಳಿಲೇಬೇಕಲ್ವಾ ಇದು ವಿಪರೀತ ಮೋಡಗಳಾಗಿ ಮತ್ತೆ ಅಲ್ಲಿ ನಮ್ಮ ಹ್ಯುಮಿಡಿಟಿನ ಹಿಡ್ಕೊಂಡಿರುತ್ತೆ ಅದರಿಂದ ಇದು ಮಳೆ ಸುರಿಸ್ತಾ ಹೋಗ್ತಕ್ಕಂಥದ್ದು ಭೂಪ್ರದೇಶ ಅಲ್ಲಿ ಇಲ್ಲಿ ಮಳೆ ಸುರಿಸ್ತಾ ಹೋಗಿ ಕೊನೆಗೆ ವೀಕ್ ಆಗ್ತಕ್ಕಂಥದ್ದು ಈ ರೀತಿ ಆವೃತ ಮಾರುತಗಳು ಹಾಕ್ತಕ್ಕಂಥದ್ದು ಸೊ ಟೋಟಲ್ ಆಗಿ ಅದರ ಕಂಡೀಷನ್ಸ್ ಟು ಫಾರ್ಮ್ ಸೈಕ್ಲೋನ್ ಏನ್ ಬೇಕು ಅಂದ್ರೆ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚು ತಾಪತಿರುವ ದೊಡ್ಡ ಸಮುದ್ರ ಮೈ ಮೇಲೆ ಇರಬೇಕು ಸೈಕ್ಲೋನ್ ಸುಳಿ ಅಂತ ಏನು ಕರೆದೆ ನಿಮಗೆ ಅಲ್ಲಿ ಸುಸ್ಟು ಕೊರಿಯಾಲೋರ್ಸಸ್ ಅಂದ್ರೆ ಈ ಒಂದು ಸುರುಳಿ ಆಕಳ ಬೇಕು ಅಂದ್ರೆ ಏನು ಬೇಕು ಈ ಸುರುಳಿ ಆಕಲ ಹಿಂಗೆ ತಿರ್ಗ ರೀಸನ್ ಏನು ಉತ್ತರಾರ್ಧಗಳಲ್ಲಿ ಗಿಡ ವಿರುದ್ಧ ದಿಕ್ಕಿಗೆ ದಕ್ಷಿಣಾರ್ಧಗಳಲ್ಲಿ ಅಂದ್ರೆ ಕ್ಲಾಕ್ ವೈಸ್ ಅಂತಂದ್ರೆ ಗಡಿಯಾರದ ದಿಕ್ಕಿಗೆ ಬೀಸೋ ಕಾರಣ ಏನು ಕೊರಿಯಾಲಸ್ ಫೋರ್ಸಸ್ ಅಂದ್ರೆ ಭೂಮಿಯ ಚಲನೆ ಆ ಒಂದು ಚಲನೆ ಕೂಡ ಕೆ ಇರಬೇಕು ನಿಮಗೆ ಗೊತ್ತಿದೆ ನಮ್ಮ ಸಂಭಾಜಕ ವೃತ್ತದಲ್ಲಿ ಅದು ಝೀರೋ ಝೀರೋ ಅಂದ್ರೆ ಆಗ್ತಾ ಇದ್ರು ಕೂಡ ನೆಗ್ಲಿಜೆನ್ಸ್ ಇರುತ್ತೆ ಅದರಿಂದ ಈ ಐದರಿಂದ ಹತ್ತು ಡಿಗ್ರಿ ಈ ಆಸುಪಾಸಲ್ಲಿ ಏನಾಗುತ್ತೆ ಈ ಟ್ರಾಪಿಕಲ್ ಸೈಕ್ಲೋನ್ಸ್ ಹಾಕ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಒತ್ತಡ ಪ್ರದೇಶದ ಇದರಿಂದ ಮತ್ತೆ ಕೊರಿಯಾಸಿಸ್ ಫೋರ್ಸ್ ಬಲದ ಒಂದು ಉಪಸ್ಥಿತಿಯಿಂದ ಏನಾಗುತ್ತೆ ಈ ಸೈಕ್ಲೋನ್ಸ್ ಫಾರ್ಮ್ ಆಗ್ತಕ್ಕಂಥದ್ದು ಮತ್ತೆ ಲಂಬವಾದ ಗಾಳಿ ವೇಗದಲ್ಲಿ ಸಣ್ಣ ವ್ಯತ್ಯಾಸ ನಾನು ನಿಮ್ಗೆ ಹೇಳಿದಲ್ಲ ವ್ಯತ್ಯಾಸಗಳಿರಬೇಕು ಇಲ್ಲಿ ಲೋ ಪ್ರೆಷರ್ ಹೈ ಪ್ರೆಷರ್ ಇರಬೇಕು ವ್ಯತ್ಯಾಸಗಳಾಗ್ತಾ ಹೋದಾಗ ಏನಾಗುತ್ತೆ ಸೊ ಲೋ ಪ್ರೆಷರ್ ಟು ಹೈ ಪ್ರೆಷರ್ ಗಾಳಿ ಫಾಸ್ಟ್ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ವ್ಯತ್ಯಾಸ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಅಲ್ಲಿ ಏನಾಗುತ್ತೆ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಏನಬೇಕು ಮೊದಲೇ ಹಸ್ತದಲ್ಲಿರುವ ದುರ್ಬಲ ಕಡಿಮೆ ಒತ್ತಡ ಪ್ರದೇಶದ ಪ್ರಾಮುಖ್ಯತೆ ಅಂದ್ರೆ ಲೋ ಪ್ರೆಷರ್ ಏರಿಯಾ ಅಲ್ಲಿ ಇರಬೇಕು ಸಮುದ್ರದ ಒಂದು ಭಾಗದಲ್ಲಿ ಸೊ ಆವಾಗ ಈ ಸೈಕ್ಲೋನ್ ಉತ್ಪವ ಆಗುತ್ತೆ ಮತ್ತೆ ಅದು ತನ್ನ ಭೂಪ್ರದೇಶ ಕಡೆ ಬಂದು ಏನಾಗುತ್ತೆ ಅಲ್ಲಿ ತಡೆಗಳಾಗುತ್ತಲ್ಲ ಭೂಪ್ರದೇಶಕ್ಕೆ ಬಂದಾಗ ಬೆಟ್ಟ ಗುಡ್ಡ ಮನೆ ಮರ ತಡೆ ಆಗಿ ಮಳೆ ಸುರಿಸ್ತಕ್ಕಂಥದ್ದು ಆ ನೀರಿನ ಅಂಶ ಬಿಟ್ಕೊಡ್ತಕ್ಕಂಥದ್ದು ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ತಡೆಗಳಾಗಿ ಅದು ವೀಕ್ ಆಗ್ತಾ ಹೋಗ್ತಕ್ಕಂಥದ್ದು ದಿಸ್ ಇಸ್ ಕಂಡೀಷನ್ಸ್ ಟು ಫಾರ್ಮ್ ಸೈಕ್ಲೋನ್ಸ್ ಓಕೆ ಸೈಕ್ಲೋನ್ ಸಿಂಕ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತು ನೀವು ಇದ್ರ ಬಗ್ಗೆ ಡೀಟೇಲ್ ಇನ್ನು ಬೇಕು ಅಂದ್ರೆ ಮಾರುತಗಳು ಅಂತಾನೆ ವಾಯುಗೋಳದ ಕಂಪ್ಲೀಟ್ ಪ್ಲೇ ಕೂಡ ಇದೆ ನಿಮ್ಮ ಈ ಚಾನಲ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು ವಾಯುಗೋಳ ಅಂತಾನೆ ಇದೆ ಭೂಗೋಳ ಶಾಸ್ತ್ರದಲ್ಲಿ ಸೊ ಅಲ್ಲಿ ಕಂಪ್ಲೀಟ್ ಏಳು ಚಾಪ್ಟರ್ಸ್ ಮಾಡಿದ್ದೀನಿ ವಲಯಗಳ ಅಂದ್ರೆ ಏನು ಮಾರುತಗಳಲ್ಲಿ ಎಷ್ಟು ವಿಧ ಸೈಕ್ಲೋನ್ ಅಂದ್ರೆ ಏನೋ ಪ್ರತ್ಯಾವೃರ್ತ ಮಾರತ ಅಂದ್ರೆ ಮಳೆ ಹಂಗಾಗತ್ತೆ ಮೋಡ ಹೆಂಗಾಗುತ್ತೆ ಇದೆಲ್ಲ ಕಂಪ್ಲೀಟ್ ಡೀಟೇಲ್ ನಾನು ಸಿಲೆಬಸ್ ಕವರ್ ಮಾಡಿದೀನಿ ದಯವಿಟ್ಟು ಹೋಗಿ ನೋಡಿ ಸ್ನೇಹಿತರೆ ಫೈನ್ ಇನ್ನು ಐ ಎಂ ಟಿ ಬಗ್ಗೆ ಮಾತಾಡಬೇಕು ಇಂಡಿಯನ್ ಮೆಟ್ರೋ ಮೆಟಿರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಭಾರತೀಯ ಹವಾಮಾನ ಸಂಸ್ಥೆ ಏನಿದೆ ಆರ್ಗನೈಜೇಷನ್ ಅಥವಾ ಸಂಸ್ಥೆ ಅಂತೇನು ಕರಿತೀವಿ ಇಲಾಖೆ ಸೊ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಇದು ನಮ್ಮ ನಾರ್ತ್ ಇಂಡಿಯನ್ ಓಷನ್ ಅಂದರೆ ನಮ್ಮ ಇಂಡಿಯನ್ ಓಷನ್ ಅಂತ ಏನು ಕರಿತೀವಿ ನಾರ್ತ್ ಇಂಡಿಯನ್ ಓಷನ್ ಅಂತಂದ್ರೆ ನದರನ್ ಇಂಡಿಯನ್ ಓಷನ್ ಅಲ್ಲಿ ಏನೇನಿದೆ ಇಲ್ಲಿ ಉದ್ಭವ ಆಗ್ತಕ್ಕಂಥ ಸೈಕ್ಲೋನ್ಸ್ಗೆ ಹೆಸರಿಡ್ತಕ್ಕಂಥದ್ದು ಹದಿಮೂರು ದೇಶಗಳು ಈಗ ಅಟ್ ಪ್ರೆಸೆಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿಮೂರು ದೇಶಗಳ ಜೊತೆ ಇದು ಭಾರತ ಹದಿಮೂರು ಸೇರಿದಂಥ ಹದಿಮೂರು ದೇಶಗಳ ಜೊತೆ ಸೇರಿ ಈ ಒಂದು ನೂರ ಅರವತ್ತೊಂಬತ್ತು ನೇಮ್ಗಳನ್ನ ಹೆಸರು ಮಾಡಿದೆ ಅನ್ನ ಲಿಸ್ಟ್ ಮಾಡಿದ್ದಾವೆ ಅಂದರೆ ಒಂದೊಂದು ದೇಶನೂ ಕೂಡ ಹದಿಮೂರು ಹದಿಮೂರು ತಗೊಂಡಿದೆ ಅಂದರೆ ಹದಿಮೂರು ದೇಶ ಇಂಟು ಹದಿಮೂರು ಹೆಸರುಗಳು ಒಂದೊಂದು ದೇಶ ಹದಿಮೂರು ಹದಿಮೂರು ನೈವು ಆಗ ಎಷ್ಟಾಯಿತು ಹದಿಮೂರು ಇಂಟು ಹದಿಮೂರು ನೂರ ಅರವತ್ತೊಂಬತ್ತು ಈ ಹೊಸ ಹೆಸರುಗಳನ್ನ ಇಟ್ಟಿರ್ತಕ್ಕಂಥದ್ದು ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಇಂದ ಬಂದಿರತಕ್ಕಂಥದ್ದು ಈಗ ಆಮ್ಫಾನ್ ಏನು ಬಂತು ಅದು ಆ್ಯಕ್ಚುಲಿ ಹಳೆ ಹೆಸರು ಅದು ಅಂದರೆ ಎರಡು ಸಾವಿರದ ನಾಲ್ಕರ ಹದಿನಾಲ್ಕರಲ್ಲಿ ಏನು ಮಾಡಿದ್ರು ಲಿಸ್ಟು ಅರವತ್ನಾಲ್ಕು ಹೆಸ್ರುಗಳನ್ನ ಲಿಸ್ಟ್ ಮಾಡಿದ್ರು ಅವಾಗ ಎಂಟು ಕಂಟ್ರಿ ಸೇರಿದ್ವು ನಮ್ಮ ಒಂದು ಹಿಂದೂ ಮಹಾಸಾಗರದ ಸಾಗರದ ಉತ್ತರದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸೇರಿ ಸೊ ಏನಕ್ಕೆ ಹೆಸರು ಇಡ್ತಾರೆ ಅಂತಂದರೆ ಯಾವುದೇ ಒಂದು ಪ್ರತಿ ಪ್ರತಿಯೊಂದು ದೇಶ ಒಂದೊಂದು ಹೆಸರು ಇಡ್ತಾ ಹೋದರೆ ಸರಿ ಬರಲ್ಲ ಜೊತೆಗೆ ಒಂದು ಹೆಸರು ಜನಗಳ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಮತ್ತೆ ಈ ಹೆಸರು ಇಡಬೇಕಾದ್ರೆ ಕೂಡ ಪ್ರೀ ಕಂಡೀಷನ್ಸ್ ಇರ್ತದೆ ಅಂದರೆ ಪೊಲಿಟಿಕಲ್ ನೇಮ್ ಇಡಬಾರ್ದು ರಾಷ್ಟ್ರಗಳ ಹೆಸರು ಹೇಳಬಾರ್ದು ಆಯಿತಾ ಧರ್ಮಗಳ ಹೆಸರು ಇಡಬಾರ್ದು ಸೊ ಈ ರೀತಿ ಹೆಸರು ಇಡ್ದೇನೆ ಮಾಡ್ತಕ್ಕಂಥದ್ದು ಸೊ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಐ ಎಮ್ ಡಿ ಅಂತಕ್ಕಂಥದ್ದು ಈ ಹದಿಮೂರು ದೇಶಗಳ ಜೊತೆ ಸೇರಿಕೊಂಡು ಮಾಡಿರತಕ್ಕಂಥದ್ದು ಓಕೆ ಇಂಡಿಯನ್ ಮೆಟರೋಜಿಕಲ್ ಇದು ಅದೇ ವರ್ಲ್ಡ್ ಅಲ್ಲಿ ಯಾವುದಿದೆ ಡಬ್ಲ್ಯೂ ಮೆಟರಾಲಜಿಕಲ್ ಆರ್ಗನೈಜೇಷನ್ ಡಬ್ಲ್ಯೂ ಎಂ ಒ ಅಂತ ಕರಿತೀವಿ ಅಂದ್ರೆ ಜಾಗತಿಕ ಹವಾಮಾನ ಸಂಸ್ಥೆ ಆರ್ಗನೈಜೇಷನ್ ಓಕೆ ಫೈನ್ ಸೊ ಇದೇ ಇಂಡಿಯಾದಲ್ಲಿ ಇರತಕ್ಕಂಥ ಈ ಕೋಸ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಸೇರಿ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ಯಾವ್ಯಾವ ಒಂದು ಅಲ್ಲಿ ಆಗ್ತಕ್ಕಂಥ ಸೈಕ್ಲೋನ್ಸ್ ಗಳಿಗೆ ಇವರು ಹೆಸರಿಡ್ತಾರೆ ಅಂತಂದ್ರೆ ಬೇ ಆಫ್ ಬೆಂಗಾಲು ಅರೇಬಿಯನ್ ಸಿ ಇಲ್ಲಿ ಪರ್ಷಿಯನ್ ಗಲ್ಫ್ ಅಂತಿದೆ ನೋಡಿ ಈ ಜಾಗ ಯಾಕಂದ್ರೆ ಇವಾಗ ಸೌದಿ ಅರೇಬಿಯಾ ಓಮನ್ ಯು ಎಲ್ಲ ಸೇರ್ಕೊಂಡಿದೆ ಮೊದ್ಲು ಎಂಟಿದ್ದು ಈಗ ಹದಿಮೂರು ರಾಷ್ಟ್ರಗಳಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೇರಿ ಮಾಡಿರತಕ್ಕಂಥದ್ದು ಇದು ಕೂಡ ನೆನ್ಪಿಟ್ಕೋಬೇಕು ಮತ್ತೆ ಮಲಕ್ಕಾ ಸ್ಟೇಟ್ ಇಲ್ಲಿ ಏನು ನಿಮ್ಗೆ ಇಂಡೋನೇಷ್ಯಾದ ಹತ್ರ ಸಿಗ್ತಕ್ಕಂಥ ಇಲ್ಲಿ ಮಲಕ್ಕಾ ಸ್ಟೇಟ್ ಅಂತ ಈ ಮಲಕ್ಕಾ ಸ್ಟೇಟ್ ರೀಜನ್ ಅಲ್ಲಿ ಓಕೆ ಫೈನ್ ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ಅಡ್ವೈಸರಿ ಕಮಿಟಿ ಏನು ಮಾಡ್ತಿದೋ ಇಲ್ಲಿ ನೋಡಿ ಇಂಡಿಯನ್ ಓಷನಲ್ಲಿ ಯಾವುದೇ ಬೇ ಆಫ್ ಬೆಂಗಾಲ್ ಸಿ ಮಲಕ್ಕಾ ಸ್ಟೇಟ್ ಆ್ಯಂಡ್ ಪರ್ಷಿಯನ್ ಗಲ್ಫ್ ಈ ರೀಜನ್ಗೆ ಮಾಡಿರ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಅದರ ಹೆಸ್ರುಗಳು ಕೂಡ ನಾನು ತೊಗೊಂಡಿದ್ದೀನಿ ಮೊದಲು ಯಾವುದು ಹಳೆಯ ಹೆಸರು ಇದೋ ನೋಡಿ ಫಾರ್ ಎಕ್ಸಾಂಪಲ್ ಮೊದಲು ಅರವತ್ತೆಂಟು ಎರಡು ಸಾವಿರದ ನಾಲ್ಕರಿಂದ ಎರ ಇಪ್ಪತ್ತರ ತನಕ ಏನು ಹೆಸ್ರು ಕ್ರಿಯೇಟ್ ಮಾಡಿದ್ರು ಎಂಟು ದೇಶ ಇತ್ತು ಎಂಟು ದೇಶಗಳು ಎಂಟೆಂಟು ಹೆಸರುಗಳು ಕೊಟ್ಟಿದ್ವು ಸೊ ಎಂಟೆಂಟೆಂಟು ಅರವತ್ನಾಲ್ಕು ಹೆಸರುಗಳಿತ್ತು ಇತ್ತು ಇಲ್ಲಿ ಫಸ್ಟು ಬಾಂಗ್ಲಾದೇಶ ಹೆಸರು ಇರುತ್ತೆ ಆಮೇಲೆ ಇಂಡಿಯಾ ಇರುತ್ತೆ ಯಾಕಂದರೆ ಆಲ್ಫಾಬೆಟಿಕಲ್ ಆರ್ಡ್ರ್ ಪ್ರಕಾರ ಯಾವ ರಾಷ್ಟ್ರ ಯಾವ ಹೆಸರುಗಳನ್ನ ಇದು ಇಟ್ಕೊಂಡಿದ್ದೆ ಅಂತ ಆಲ್ಫಾಬೆಟಿಕಲ್ ಆರ್ಡ್ರ್ ಪ್ರಕಾರ ಹೋಗೋದು ಬಿ ಫಸ್ಟ್ ಬರ್ತಕ್ಕಂಥದ್ದು ಆಮೇಲೆ ಐ ಆಮೇಲೆ ಮಾಲ್ಡೀವ್ಸ್ ಮಯನ್ಮಾರ್ ಒಮನ್ ಪಾಕಿಸ್ತಾನ ಶ್ರೀಲಂಕಾ ಥೈಲ್ಯಾಂಡ್ ಇವಾಗ ಇದ್ರ ಜೊತೆಗೆ ಇನ್ನ ಒಂದು ಐದು ರಾಷ್ಟ್ರಗಳು ಎಚ್ ಕೆ ಸೇರ್ಕೊಂಡಿದ್ದಾವೆ ಸೊ ಲಾಸ್ಟ್ ಯಾವುದು ಆಮ್ ಫಾನ್ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿದೆ ನೋಡಿ ಆಮ್ ಫಾನ್ ಇದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ ಇಲ್ಲಿ ಆಮ್ ಫಾನ್ ಅಂತಿದೆ ಇದೊಂದು ಹೆಸರು ಯೂಸ್ ಮಾಡಿರಲಿಲ್ಲ ಥೈಲ್ಯಾಂಡ್ ಅದರಿಂದ ಇವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂಡ ಏನು ಒಂದು ಹೆಸ್ರು ಯೂಸ್ ಮಾಡಿರ್ಲ್ವ ಅದಕ್ಕೆ ಈ ಹೆಸರು ಇಟ್ಟಿದ್ರು ಸೊ ಇವಾಗ ಹೊಸದಾಗಿ ಮಾಡಿರ್ತಕ್ಕಂಥ ನೇಮ್ ಏನು ಅಂದ್ರೆ ನೂರ ಅರವತ್ತ ಒಂಬತ್ತು ಇಲ್ಲಿ ನೋಡಿ ಎಗೇನ್ ಬಾಂಗ್ಲಾದೇಶನ್ ಸ್ಟಾರ್ಟ್ ಆಗುತ್ತೆ ನಿಸರ್ಗ ಇಲ್ಲಿ ನೋಡಿ ನಿಸರ್ಗ ನೆಕ್ಸ್ಟ್ ಬರ್ತಕ್ಕಂಥ ಹೆಸರು ಇದೆಯಲ್ಲ ಅದು ಘಾತಿ ಘಾತಿ ಅಂತಕ್ಕಂಥದ್ದು ಇಂಡಿಯಾ ಇಂಡಿಯಾ ಇಟ್ಟಿರ್ತಕ್ಕಂಥದ್ದು ಹೆಸರು ನೆಕ್ಸ್ಟ್ ಯಾವ್ದಾದ್ರು ಸೈಕ್ಲೋನ್ ಉತ್ ಬಂದರೆ ಜನರೇಟ್ ಆದರೆ ಉತ್ಪತ್ತಿ ಆದರೆ ಸೊ ಆ ಸೈಕ್ಲೋನ್ಗೆ ಹೆಸರು ಇರ್ತಕ್ಕಂಥದ್ದು ಈ ಭಾರತದ್ದು ಘಾಟಿ ಅಂತಕ್ಕಂಥ ಹೆಸರು ಸೊ ಇವಾಗ ನಿಸರ್ಗ ಅಂತಕ್ಕಂಥದ್ದು ಹೆಸರು ಬಂದು ಬಾಂಗ್ಲಾದೇಶದ ಒಂದು ರೆಫರ್ ಮಾಡಿರ್ತಕ್ಕಂಥ ನೇಮು ಸೊ ಇಲ್ಲಿ ಹೇಗೆ ಇಲ್ಲಿ ನೋಡಿ ಹದಿಮೂರು ರಾಷ್ಟ್ರಗಳು ಇಲ್ಲಿ ಯಾವ್ದಾದ್ರು ಸೇರಿದೆ ಸೌದಿ ಅರೇಬಿಯಾ ಶ್ರೀಲ್ ಇದೆ ಮತ್ತೆ ಯುನೈಟೆಡ್ ಅರಬ್ ಅಬ್ ಎಮಿರೇಟ್ಸ್ ಸೇರಿದೆ ಮ್ಯಾನ್ಮಾರ್ ಸೇರ್ಕೊಂಡಿದೆ ಇರಾನ್ ಸೇರ್ಕೊಂಡಿದೆ ಸೊ ಈ ಕತರ್ ಸೇರ್ಕೊಂಡಿದೆ ಈ ಒಂದು ಐದು ರಾಷ್ಟ್ರಗಳು ಎಕ್ಸ್ಟ್ರಾ ಸೇರಿಕೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಕೂಡ ನೀವು ತಿಳ್ಕೊಬೇಕು ಅಂದರೆ ಈಗ ಕೇಳ್ಬೋದು ಎಕ್ಸಾಂಪಲ್ ಎಷ್ಟು ರಾಷ್ಟ್ರಗಳು ಸೇರಿ ಮಾಡಿದ್ದೀವಿ ಅಂದರೆ ಹದಿಮೂರು ರಾಷ್ಟ್ರಗಳು ಸೇರಿ ಮಾಡಿರ್ತಕ್ಕಂಥ ಮೊದಲು ಇದು ಎಂಟಿತ್ತು ಈಗ ಹದಿಮೂರಾಗಿದೆ ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಓಕೆ ಒಂದು ನಾವು ಮೊದಲೆಷ್ಟಿತ್ತು ಇವಾಗ ಎಷ್ಟಿತ್ತು ಅಂತ ಇವಾಗ ನಿಸರ್ಗ ಸ್ಟಾರ್ಟ್ ಆಗಿದೆ ಸೊ ನೂರ ಅರವತ್ತೊಂಬತ್ತು ಮುಗಿದ ಮೇಲೆ ಏನಾಗುತ್ತೆ ನೆಕ್ಸ್ಟು ಎಗೇನ್ ದೇ ವಿಲ್ ಫಾರ್ಮ್ ಒಂದು ಮೀಟಿಂಗ್ ಅಂದ್ರೆ ಅಲ್ಲಿ ಹೆಸರುಗಳನ್ನ ಒಂದೊಂದು ಕಂಟ್ರಿ ಒಂದೊಂದು ತಮ್ಮದೇ ಆದ ಹೆಸರುಗಳನ್ನ ಕೊಡ್ತಾರೆ ಅದನ್ನು ಗುಂಪು ಮಾಡಿ ಅಗೇನ್ ಅವರು ಹೆಸರು ಓಕೆ ಫೈನ್ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟು ಐ ಎಮ್ ಡಿ ಏನು ಹೇಳಿದೆ ನಾನು ನಿಮಗೆ ಭಾರತ ಹದಿಮೂರು ಹೆಸರುಗಳು ಇಟ್ಟಿದ್ದೆವು ಅಂತ ಹೇಳಿದೆ ಅದು ಆ ಲಿಸ್ಟಲ್ಲಿ ಕೂಡ ನೋಡ್ಬೋದು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಈ ತರ್ಟೀನ್ ನೇಮ್ಸ್ ಯಾವ್ದು ಇದೆ ಅಂದರೆ ಗಾತಿ ಮತ್ತು ತೇಜ್ ಆಗ್ ನೀರ್ ವ್ಯೋಮ್ ಝರ್ ಜಲಾಧಿ ಮುರಾಸು ಪ್ರಭಾಹೋ ಪ್ರಭಂಜನ್ ಘುಮಿ ಅಮುದ್ ವೇಗ್ ವೇಗ ಸೊ ಇದಿಷ್ಟು ಭಾರತ ಕೊಟ್ಟಿರ್ತಕ್ಕಂಥ ರೆಫರ್ ಮಾಡಿರ್ತಕ್ಕಂಥ ಹದಿಮೂರು ಇದು ಸೊ ಇಲ್ಲೂ ಕೂಡ ಇದೆ ಥೈಲ್ಯಾಂಡು ಲಾಸ್ಟ್ ಇಟ್ಟಿರ್ತಕ್ಕಂಥದ್ದು ಅದು ಯೂಸ್ ಮಾಡಿರಲಿಲ್ಲ ಅದಕ್ಕೆ ಆ್ಯಂಫರ್ ಯೂಸ್ ಮಾಡಿದ್ದು ಈಗ ನಿಸರ್ಗ ಬಾಂಗ್ಲಾದೇಶು ನೆಕ್ಸ್ಟ್ ಬರ್ ನೆಕ್ಸ್ಟ್ ನೇಮು ಯಾವುದೇ ಸೈಕಲ್ ಬಂದು ಅದಕ್ಕೆ ಘಾಟಿ ಅಂತ ಹೆಸ್ರು ಬರುತ್ತೆ ಅದು ಇಂಡಿಯಾದು ಅದ್ರ ನೆಕ್ಸ್ಟ್ ಹೆಸ್ರು ಯಾರು ಕೊಡ್ತಾರೆ ಅಂದರೆ ನಿವಾರ್ ಅಂತಕ್ಕಂಥದ್ದು ಇರಾನ್ನ ರೆಫರ್ ಮಾಡಿರತಕ್ಕಂಥ ನಿಯಮ ಆಲ್ಫಾಬೆಟಿಕಲ್ ದೇಶದ ಆಲ್ಫಾಬೆಟಿಕಲ್ ಆರ್ಟ್ರ ಮೇಲೆ ಹೋಗ್ತಕ್ಕಂಥದ್ದು ಸೊ ಹೆಂಗ್ ಹೆಸರು ಬಂತು ಮೊದಲು ಯಾವ ರೀತಿ ಇತ್ತು ಇವಾಗ ಹೆಂಗೆ ಬಂತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯಿತು ಸೊ ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕು ಅಂದ್ರೆ ನಾವು ಐ ಎಮ್ ಡಿ ಬಗ್ಗೆ ತಿಳ್ಕೊಂಡ್ವಿ ಐ ಎಮ್ ಡಿ ಏನು ಕೆಲಸ ಮಾಡುತ್ತೆ ನಮ್ಮ ಭಾರತದ ಒಂದು ಹದಿಮೂರು ರಾಷ್ಟ್ರಗಳ ಜೊತೆ ಸೇರಿಕೊಂಡು ಈ ತರ್ಟೀನ್ ಮೆಂಬರ್ಸ್ ಕಂಟ್ರಿ ಜೊತೆ ಸೇರ್ಕೊಂಡು ಈ ಒಂದು ಹಿಂದೂ ನದ್ರನ್ ಇಂಡಿಯನ್ ಓಷನ್ ಅಂತ ಏನು ಕರಿತೀವಿ ಅಲ್ಲಿ ತನ್ನ ಒಂದು ಇದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಓಕೆ ಫೈನ್ ಇಲ್ಲಿ ಐ ಎಮ್ ಡಿ ತಕ್ಷಣ ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಐ ಎಮ್ ಡಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಐ ಎಮ್ ಡಿ ಹಿಸ್ಟ್ರಿ ನೋಡೋದು ಸಾವಿರದ ನೂರ ನಲವತ್ತೈದು ಎಪ್ಪತ್ತೈದರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಬ್ರಿಟಿಷರ ಕಾಲದಲ್ಲಿ ಆವಾಗ ಫಸ್ಟ್ ಕಲ್ಕತ್ತಾದಲ್ಲಿತ್ತು ಆಮೇಲೆ ಪುನೇಲಿತ್ತು ಸೊ ಈ ರೀತಿ ಚೇಂಜ್ ಆಗ್ತಾ ಹೋಗ್ತಾ ಇತ್ತು ಆದರೆ ನೋಡಿ ಕೋಲ್ಕತ್ತಾದಿಂದ ಏನಾಯಿತು ಶಿಮ್ಲಾಗೆ ಸಾವಿರದ ಒಂಬೈನೂರ ಐದಕ್ಕೆ ಬಂತು ಪುಣೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟಕ್ಕೆ ಬಂತು ಅಟ್ ಲಾಸ್ಟ್ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕಲ್ಲಿ ನ್ಯೂ ಡೆಲ್ಲಿಗೆ ಬಂದಿದೆ ಯಾವುದು ಈ ಒಂದು ಹೆಡ್ ಕ್ವಾರ್ಟರ್ ಸೊ ನೀವು ಹೆಡ್ ಕ್ವಾರ್ಟರ್ಸ್ ಕೇಳಿದ್ರೆ ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರೆ ಐ ಎಮ್ ಟಿ ನ್ಯೂ ಡೆಲ್ಲಿ ಅಂದರೆ ಡೆಲ್ಲಿ ದೆಹಲಿಯಲ್ಲಿ ಇರತಕ್ಕಂಥದ್ದು ಸಾವಿರದ ಸಚಿವಾಲಯದ ಕೆಳಗಡೆ ಬರುತ್ತೆ ಅಂತಕ್ಕಂಥದ್ದು ಸೊ ಇದು ಕೂಡ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಕೇಳಿದೆ ಸ್ನೇಹಿತರೆ ಅಂದ್ರೆ ಆನ್ಸರ್ ಮಾಡಿದ್ದಾರೆ ಮೋಸ್ಟ್ ಆಫ್ ದ ಪೀಪಲ್ ಬಟ್ ತಪ್ಪು ಕೂಡ ಆನ್ಸರ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ನಾನು ನೋಡಿ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಒಂದು ಸಚಿವಾಲಯದ ಕಡೆ ಬರ್ತಕ್ಕಂಥದ್ದು ಅರ್ಥ್ ಸೈನ್ಸ್ ಅಂದ್ರೆ ಒಂದು ಭೂವಿಜ್ಞಾನ ಸಚಿವಾಲಯ ಅಂತ ಕನ್ನಡದಲ್ಲಿ ಕರಿತೀವಿ ನಾನು ಕ್ವಿಝಲ್ ಆಪ್ಷನಲ್ಲೂ ಹಾಕಿದೆ ಇದು ಕೂಡ ಹಾಕಿದೆ ಇನ್ನೊಂದು ಸಚಿವಾಲಯ ಹಾಕಿದೆ ಏನಾಗಿದೆ ಅಂದರೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಒಂದು ಸಚಿವಾಲಯ ಇದೆ ಅದು ಹೆಸರು ಕೂಡ ಹಾಕಿದೆ ಮೋಸ್ಟ್ ಆಫ್ ದ ಪೀಪಲ್ ಜಾಸ್ತಿ ಜನ ಅದನ್ನು ಟಿಕ್ ಮಾಡಿದ್ದಾರೆ ಆ್ಯಕ್ಚುಲಿ ಐ ಎಂ ಡಿ ಬರ್ತಕ್ಕಂಥದ್ದು ಭೂ ವಿಜ್ಞಾನ ಸಚಿವಾಲಯದ ಕೆಳಗಡೆ ಆಯ್ತಾ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಕೆಳಗಡೆ ಸೊ ಐ ಎಂ ಡಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಐ ಎಮ್ ಡಿ ಯಾ ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ ಅಂದರೆ ಭಾರತ ಐ ಎಮ್ ಡಿ ಅಂದರೆ ಇಂಡಿಯನ್ ಮೆಟಿರಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಭಾರತದ ಹವಾಮಾನ ಇಲಾಖೆ ಓಕೆ ಇದನ್ನು ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕು ಮತ್ತೆ ಇವಾಗ ನಿಸರ್ಗ ಏನು ಬಂದಿದೆ ಆ ನಿಸರ್ಗ ಬಂದು ಯಾವ ಒಂದು ರಾಷ್ಟ್ರ ದೇಶ ಆ ಹೆಸರಿಟ್ಟಿರ್ತಕ್ಕಂಥದ್ದು ಮತ್ತೆ ಇವಾಗ ಅದು ಯಾವ ಅಂಡ್ರಲ್ ಬರುತ್ತೆ ಎಲ್ಲಿ ಫಾರ್ಮ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಿಷ್ಟು ಮುಖ್ಯವಾಗಿ ಸ್ನೇಹಿತರೆ ಜೊತೆಗೆ ನೀವು ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದರೆ ಇದೇ ರೀತಿ ನಾನು ಗೌರ್ಮೆಂಟ್ ಸ್ಕೀಮ್ಸ್ಗಳು ಒಂದು ವರ್ಷದಲ್ಲಿ ಏನಾನಾಯಿತು ಆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರ ತನಕ ಏಪ್ರಿಲ್ ಟು ಮಾರ್ಚ್ ಏನಾಗಿದೆ ಗೌರ್ಮೆಂಟ್ ಸ್ಕೀಮ್ಸ್ಗಳು ಅದು ಮತ್ತು ಇಲ್ಲಿ ಸಚಿವಾಲಯ ಯಾವ ಸಚಿವಾಲಯದ ಸಚಿವಾಲಯದಲ್ಲೇ ಏನೇನು ಗೋರ್ಮೆಂಟ್ ಸ್ಕೀಮ್ಸ್ಗಳಿವೆ ಒಟ್ಟು ಹದಿಮೂರು ಗೌರ್ಮೆಂಟ್ ಸ್ಕೀಮ್ಸು ಅಪ್ಲೋಡ್ ಆಗಿದೆ ಅದರ ಪ್ಲೇ ಲಿಸ್ಟು ಕೂಡ ನಿಮಗೆ ಕಾಣ್ ಸಿಗುತ್ತೆ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಅಲ್ಲಿ ಸಪ್ರೇಟ್ ಪ್ಲೇ ಇದೆ ಗೌರ್ಮೆಂಟ್ ಸ್ಕೀಮ್ಸ್ ಬೈ ಪುನೀತ್ ಅಂತ ನೀವು ಅಲ್ಲಿ ರೆಫರ್ ಮಾಡ್ಬೋದು ಒಂದು ಸೊ ನೆಕ್ಸ್ಟು ಇಲ್ಲಿ ಕರ್ನಾಟಕ ಜಿಯೋಗ್ರಫಿ ಥ್ರೂ ಮ್ಯಾಪ್ ಅಂತಿದೆ ಇಲ್ಲಿ ಕರ್ನಾಟಕ ಜಿಯೋಗ್ರಫಿ ಥ್ರೂ ಮ್ಯಾಪ್ ಅಂದರೆ ಕರ್ನಾಟಕದ ಒಂದು ಭೂಗೋಳ ಶಾಸ್ತ್ರನ ಏನು ಮಾಡಿದ್ದೀನಿ ಮ್ಯಾಪ್ ಇಟ್ಕೊಂಡು ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಕೆಚಸ್ ಇಟ್ಕೊಂಡು ನಿಮಗೆ ಐದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟೋಟಲ್ ಐದು ವಿಡಿಯೋಸ್ ಇದೆ ಸೊ ದಯವಿಟ್ಟು ನೋಡಿ ಅದು ಕೂಡ ಹೆಲ್ಪ್ ಆಗುತ್ತೆ ಮತ್ತು ಈ ಹೆಚ್ಚು ಮಾಹಿತಿ ಬೇಕು ನಿಮಗೆ ಅಂದರೆ ವಾಯುಗೋಳ ನಿಮ್ಮ ಭೂಗೋಳದಲ್ಲಿ ನಿಮಗೆ ಗೊತ್ತಿದೆ ನಾಲ್ಕು ಭಾಗ ಮಾಡೋದು ಶಿಲಾಗೋಳ ವಾಯುಗೋಳ ಇಲ್ಲಿ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಮಾತಾಡ್ತಾ ಇರೋದು ಓಕೆ ವಾಯುಗೋಳ ವಾಯುಗೋಳ ಅಂದರೆ ಅಟ್ಮೋಸ್ಫಿಯರ್ ಜಲಗೋಳ ಜಲಗೋಳ ಅಂತಂದ್ರೆ ನಿಮಗೆ ಗೊತ್ತಾಯಿದೆ ಹೈಡ್ರೋಸ್ಪಿಯರ್ ಇನ್ನೊಂದು ಜೀವಗೋಳ ಬಯೋಸ್ಪಿಯರ್ ಈ ರೀತಿ ನಾಲ್ಕು ಭಾಗ ಮಾಡ್ಬೋದು ಇದರಲ್ಲಿ ನಾನು ಈ ವಾಯುಗೋಳ ಅಂತ ಏನು ಹೇಳಿದೆ ಸೆಕೆಂಡು ಅಂದರೆ ಅಟ್ಮೋಸ್ಫಿಯರ್ ಇದ್ರದ್ದು ರಿಲೇಟೆಡ್ ಒಟ್ಟು ಏಳು ಪಾಠ ಮಾಡಿದ್ದೀನಿ ಹವಾಗುಣ ಮತ್ತು ವಾಯುಗುಣ ಕ್ಲೌಡ್ಸ್ ವೃಷ್ಟಿ ಮಳೆ ಮೋಡ ಮಾರುತಗಳು ಅದರಲ್ಲಿ ಸೈಕ್ಲೋನ್ ಎಷ್ಟು ಟೈಪ್ ಮಾರುತಗಳಿದೆ ಮತ್ತೆ ಈ ಒತ್ತಡ ಪಟ್ಟಿಗಳ ಶಿಫ್ಟ್ ಅಂತ ಒತ್ತಡ ಪಟ್ಟಿಗಳ ಸ್ಥಳಾಂತರ ಅಂತ ಕರಿತೀವಿ ಅಂದರೆ ಈ ದೈನಂದಿನ ಚಲನೆ ವಾರ್ಷಿಕ ಚಲನೆ ಹೆಂಗಾಗುತ್ತೆ ಹೆಂಗೆ ನಮಗೆ ಬೇಸಿಗೆಗಾಲ ಬರುತ್ತೆ ಸೊ ಇದ್ರ ಬಗ್ಗೆ ಕೂಡ ಈ ಒಂದು ವಾಯುಗೋಳದಲ್ಲಿ ಕವರ್ ಮಾಡಿದ್ದೀನಿ ಟೋಟಲ್ ಏಳು ವಿಡಿಯೋಸ್ ಇದೆ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ದಯವಿಟ್ಟು ನೋಡಿ ಇದರಲ್ಲಿ ಕಾನ್ಸೆಪ್ಟ್ ವೈಸು ಮತ್ತು ಗಾಳಿ ಹೆಂಗೆ ಚಲನ ಆಗುತ್ತೆ ಈ ರೀತಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿಂದ ಕಂಪ್ಲೀಟ್ ಇದಾಗುತ್ತೆ ಮತ್ತು ಇದ್ರ ರಿಲೇಟೆಡ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ವಾಯುಗೋಳದ ಒಂದು ಭಾಗ ಏನಿದೆ ಭೂಗೋಳಶಾಸ್ತ್ರದಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಂತ ಏನು ಕರಿತೀವಿ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಇದ್ರ ರಿಲೇಟೆಡ್ ನಾನು ಎಮ್ ಸಿ ಕ್ಯೂಸ್ನ ತರ್ತೀನಿ ಓಕೆ ಎಮ್ ಸಿ ಕ್ಯೂಸ್ ಅಂದರೆ ನಿಮಗೆ ಕ್ವಶನ್ಸ್ಗಳನ್ನ ತರ್ತೀನಿ ಸೊ ಇದನ್ನ ನೀವು ಒಂದ್ಸಲ ಪ್ರಿಪೇರ್ ಆಗಿದರೆ ಆ ಅಲ್ಲಿ ಕಾನ್ಸೆಪ್ಟ್ಸ್ ಹೆಂಗೆ ಬರುತ್ತೆ ಎಫ್ ಡಿ ಎಸ್ ಡಿ ಅಲ್ಲಿ ಹೆಂಗೆ ಕೇಳ್ತಾನೆ ಪಿ ಎಸ್ ಐಲ್ಲಿ ಅದೇ ಕೆ ಎಸ್ ಯು ಪಿ ಎಸ್ ಸಿ ಲೆವೆಲ್ ಹೆಂಗೆ ಕೇಳ್ತಾನೆ ಸೊ ಎಲ್ಲ ರೀತಿ ಕ್ವಶನ್ಸ್ ನಾನು ಮುಂದೆ ತೊಗೊಂಡ್ಬರ್ತೀನಿ ಇದರಿಂದ ನಿಮಗೆ ಇದ್ರ ಕಾನ್ಸೆಪ್ಟ್ಸು ಕ್ಲಿಯರ್ ಆಗುತ್ತೆ ಮತ್ತು ಕ್ವಶನ್ಸು ಸಾಲ್ವ್ ಮಾಡ್ದಂಗೆ ಆಗುತ್ತೆ ಸೊ ನೋಡಿಲ್ಲ ನಾನು ದಯವಿಟ್ಟು ನೋಡಿ ಇದರ ಲಿಂಕ್ಸ್ಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇವನ್ ಇಷ್ಟ ಅಲ್ಲದೆ ನಾನು ಬೇರೆ ಬೇರೆ ಕರೆಂಟ್ ಅಫೇರ್ಸು ಮಾಡ್ತಾ ಇದ್ದೀನಿ ಲೈಕ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಒಂದು ವರ್ಷ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾಗಿತ್ತು ಸೊ ಇದ್ರ ಬಗ್ಗೆ ಮತ್ತೆ ಈ ರ್ಯಾಂಕ್ಸ್ ಇಂಡಿಸಿಸ್ ಮತ್ತೆ ರ್ಯಾಂಕ್ಸ್ ಯಾವ ಯಾವ ಒಂದು ಸೂಚ್ಯಾಂಕಗಳು ಬಿಡುಗಡೆ ಆಗಿದೆ ಈ ಒಂದು ವರ್ಷದಲ್ಲಿ ಇದೆಲ್ಲ ಕೂಡ ನಾನು ಮಾಡಿದ್ದೀನಿ ಅದನ್ನು ಕೂಡ ನೀವು ವಿಡಿಯೋ ಸೆಕ್ಷನ್ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕೆ ಕಾಣಿಸ್ತದೆ ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿಗ್ತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಪುನೀತ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗ್ತಕ್ಕಂಥದ್ದು ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು